ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಮ್ಮ ಪೂರ್ವಿ ಬಮ್ಮ ಬಾ 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 ಬಾ. ನಾನ ಇಲ್ಲ ಇಲ್ಲ ನಾನ್ ಮಾಡಲ್ಲ. ನಾನು ಡ್ಯಾನ್ಸ್ ಮಾಡಲ್ಲ, ನಂಗಿದಿಷ್ಟ ಇಲ್ಲ. ಅಯ್ಯೋ ಅದೇಗಾಗತ್ತೆ, ನೀವಿಬ್ರು ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ನಮ್ಗೆಲ್ಲ ಬೇಜಾರಾಗತ್ತೆ. ಡ್ಯಾನ್ಸ್ ಮಾಡಿ. ಪೂರ್ವಿ ಶೋನ್ ಆಗಕ್ಕಿಲ್ಲವಾ, ಹೋಗು ಡ್ಯಾನ್ಸ್ ಮಾಡು. ಎಲ್ಲಾ ಚೀಟಿನಲ್ಲೂ ಬರೀ ಪೂರ್ವಿ ನಂದನ್ ಅಂತಾನೆ ಇದೆ. ನಂತನವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅಂದಾಗ ಎಷ್ಟೊಂದು ಖುಷಿ ಆಗೋಯ್ತು. ಮತ್ತೀಗ ನನಗೆ ಇಷ್ಟೊಂದು ನಾಚಿಕೆ ಆಗ್ತೈತೆ. ಒಂದು ಸರಿ ಗಂಡಿಂದ ಹೆಣ್ಣಿನ ಕೊರಳಿಗೆ ತಾಳಿ ಬಿತ್ತು ಅಂದ್ರೆ ಮದುವೆ ಆಯ್ತು ಅಂತಾನೆ ಲೆಕ್ಕ. ನಿಮ್ಮ ಕುತ್ತಿಗೆಗೆ ಬಿದ್ದಿರೋ ಮೂರು ಗಂಟು, ಆ ಬ್ರಹ್ಮ ಬೆಸ್ತಿರೋ ನಂಟು, ಇದನ್ನ ಯಾರು ತಪ್ಪಿಸೋದಕ್ಕಾಗಲ್ಲ. ಅಮ್ಮಾಜಿ ಅಮ್ಮಾಜಿ ನೀವು ಹೇಳಿದ್ದು ಸತ್ಯ. ಇದು ಇದು ಆ ಬ್ರಹ್ಮನೇ ಬೆಸ್ತಿರೋ ನಂಟು. ಬ್ರಹ್ಮ ಗಂಟು ನಂದನವರು ನನಗೆ ಸಿಗ್ಬೇಕು ಅಂತ ಆ ದೇವ್ರು ನಿರ್ಧಾರ ಮಾಡಿದ್ದ ಅನ್ಸ್ತೈತೆ. ಅದಕ್ಕೆ ಮದ್ವೆ ದಿನ ನನ್ನ ಕುತ್ತಿಗೆಗೆ ತಾಳಿ ಬಿತ್ತು. ನಂದನವರು ನಾನು ಒಂದಾಗ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿರ್ಬೇಕು. ಅದಕ್ಕೆ ನಾನವರಿಂದ ಎಷ್ಟು ದೂರ ಹೋಗ್ಬೇಕು ಅಂತ ಪ್ರಯತ್ನ ಪಟ್ರು ಅದ್ಯಾವ್ರೋ ನನ್ನನ್ನ ಅವರನ್ನ ಹತ್ರ ಮಾಡ್ತಾನೆ ಇದ್ದ. ಮದ್ವೆ ಆದವರಿಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಹುಟ್ಟೇ ಹುಟ್ಟುತ್ತೆ, ಅದು ತಾಳಿಗಿರೋ ಶಕ್ತಿ. ಸಾಧಿಕ ಅಕ್ಕ ಹೇಳಿದ್ದು ನಿಜಾನೆ. ಮದ್ವೆ ಆದ್ಮೇಲೆ ಪ್ರೀತಿ ತಾನಾಗೆ ಬರ್ತೈತೆ. ತಾಳಿಗಿರೋ ಶಕ್ತಿ ಅದು. ಇದನ್ನ ನಾನು ಅರ್ಥ ಮಾಡ್ಕೊಳ್ದೆ ಇಷ್ಟು ದಿನ ತಪ್ಪು ಮಾಡ್ಬಿಟ್ಟೆ. ಇನ್ನು ನಾನು ಆ ತಪ್ಪು ಮಾಡಕ್ಕಿಲ್ಲ. ನಾನು ನಂದನವ್ರನ್ನ ಯಾವುದೇ ಕಾರಣಕ್ಕೂ ದೂರ ಮಾಡ್ಕೊಳಕ್ಕಿಲ್ಲ. ನಂದನವ್ರ ಶ್ರೇಯಸ್ಸು ಈ ತಾಳಿಲೈತೆ. ನಾನು ಈ ತಾಳಿನ ಯಾವುದೇ ಕಾರಣಕ್ಕೂ ತೆಗಿಯಕ್ಕಿಲ್ಲ, ಯಾರಿಗೂ ಕೊಡಕ್ಕೂ ಇಲ್ಲ. ಇದನ್ನ ನನ್ನ ಜೊತೆನೆ ಜೋಪಾನ ಮಾಡ್ಕೋತೀನಿ. ನನ್ನ ಜೀವ ಇರೋವರೆಗೂ ನಾನು ನಂದನವ್ರ ಜೊತೆನೆ ಬದುಕ್ತೀನಿ. ಅವರು ನನ್ನ ಗಂಡ, ಅವರು ನನ್ನ ಸರ್ವಸ್ವ. ವಾಯ್ ವಾಯ್ ವಾಯ್, ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ, ಅದೆಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಅಂದ್ರೆ ಸೂಪರ್ ವಂಡರ್ಫುಲ್.
ಒಬ್ರಿಗೊಬ್ರು ಆಸರೆ ಆಗ್ತಾ ಹೆಜ್ಜೆ ಹಾಕಿದೀರ. ಜೀವನದಲ್ಲೂ ಹೀಗೆ ಒಬ್ರನ್ನೊಬ್ರು ಬೀಳಿಸ್ದೆ ಸಾಕ್ತೀರಾ ಅಂತ ಈ ಮೂಲಕ ತಿಳಿಸಿದೀರ. ಹಾಗೆ ಇನ್ಯಾಕ್ ತಡ? 12 ಗಂಟೆ ಆಗಿದೆ, ಕಣ್ಪಟ್ಟಿ ಬಿಚ್ಚಬಹುದಲ್ವಾ? ಓಕೆ, ಹುಟ್ಟುಹಬ್ಬದ ಶುಭಾಶಯಗಳು. ಬರ್ಡೆ ಕಂಪ್ಲೀಟ್ ಆಯ್ತು. ಕ್ಷಮ ಕೊಡಿ, ಇಷ್ಟು ದಿನ ನಾನು ತಪ್ಪು ಮಾಡ್ಬಿಟ್ಟೆ, ಇನ್ನು ಮುಂದೆ ಈ ತಪ್ಪು ಮಾಡಕ್ಕಿಲ್ಲ. ನೀವು ಮಾಡಿ ಸರಿ ನಾವು ಊರ್ವಶಿ, ನಾನು ಸ್ಪಷ್ಟವಾಗಿ ತಿಳಿಸಿದ್ದೆ ಪದ್ಮಿನಿನ ಕರ್ಕೊಂಡ್ ಬರೋ ಹಾಗಿಲ್ಲ ಅಂತ. ಪದ್ಧತಿ ಪ್ರಕಾರ ಇವತ್ತು ನಾವು ನಿಮ್ಮನೆಗೆ ಬಂದು ಅವಳನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು. ಆದ್ರೆ ನೀವು ಆಷಾಢ ಮುಗಿಯಕ್ ಮುಂಚೆ ಮನೆ ಕರ್ಕೊಂಡ್ ಬಂದಿದ್ದೀರಾ. ಏನು ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದೀರಾ ನೀವು? ಕ್ಷಮಿಸ್ಬಿಡಿ ಅಮ್ಮಾಜಿ, ನಂದನ್ ಅವ್ರು ಹುಟ್ಟಿದ ಹಬ್ಬದ ದಿನ ಅವ್ರ ಜೊತೆ ತಾನು ಇರಕ್ ಆಗ್ತಿಲ್ವಲ್ಲ ಅಂತ ಪತು ತುಂಬಾ ನೊಂದ್ಕೊಂಡಿದ್ಲು. ಅವಳು ಬೇಸರ ಮಾಡ್ಕೊಂಡಿರೋದನ್ನ ನೋಡಕ್ಕಾಗ್ದೆ ನಾನೇ ಕರ್ಕೊಂಡ್ ಬಂದ್ಬಿಟ್ಟೆ. ಹೆಂಗಿದ್ರುವೆ ಆಸಾಡ ಮುಗಿತಿತ್ತಲ್ಲ. ತಪ್ಪು ಮಾಡ್ಬಿಟ್ರಿ ನೀವು. ಅಷ್ಟು ಜನದ ಎದುರಿಗೆ ಪದ್ಮಿನಿನ ಸ್ಟೇಜ್ ಮೇಲೆ ಕರ್ಕೊಂಡ್ ಬಂದು ಕಣ್ಣಿಗೆ ಬಟ್ಟೆ ಕಟ್ಟಿ ಡಾನ್ಸ್ ಎಲ್ಲ ಮಾಡ್ತಿದ್ದೇನು? ಏನಿದೆಲ್ಲ? ಛೇ, ನಾನು ಅನ್ಕೊಂಡಿದ್ದೆಲ್ಲ ತಲೆ ಕೆಳಗಾಗೋ ಹಾಗೆ ಮಾಡ್ಬಿಟ್ರಿ ನೀವು. ಅಮ್ಮಾಜಿ, ಪದ್ಮಿನಿನ ಊರ್ವಶಿ ಅವ್ರು ಕರ್ಕೊಂಡ್ಬಂದ್ರು ನಿಜ, ಆದರೆ ಅವಳನ್ನ ಸ್ಟೇಜ್ ಮೇಲೆ ಬರೋ ಹಾಗೆ ಮಾಡಿ ನಂದನ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ನಾನು ಮತ್ತೆ ಇವರು. ಇದರಲ್ಲಿ ಊರ್ವಶಿದು ಏನು ತಪ್ಪಿಲ್ಲ ಅಮ್ಮಾಜಿ. ಸಾಕು, ನೀವ್ಯಾರು ನನಗೆ ಸಂದೇಶ ಕೊಡೋದು ಬೇಕಾಗಿಲ್ಲ. ತಪ್ಪು ತಪ್ಪೆ, ಇದರಿಂದ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ಒಟ್ಟಿನಲ್ಲಿ ಈ ಅಮ್ಮಾಜಿ ನಿಮ್ಮೆಲ್ಲರಿಗೂ ಸದೃವಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲ ಅಮ್ಮಾಜಿ, ಅದು ಹಾಗಲ್ಲ. ನೀವ್ ಯಾರು ಮಾತಾಡಬೇಡಿ. ಊರ್ವಶಿ ಅವರೇ, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಬಿಡಿ, ತಪ್ಪೆಲ್ಲ ನಂದೇ ಅಲ್ವಾ? ಅದು ಅಮ್ಮಾಜಿಗೆ ಒಂದು ಮಾತು ತಿಳಿಸ್ದೆ ನಾವು ಹೀಗೆಲ್ಲ ಮಾಡಿದ್ವಿ ಅಂತ ಅವ್ರಿಗೆ ಕೋಪ ಬಂದಿದೆ, ಸ್ವಲ್ಪ ತಲೆ ಸರಿ ಹೋಗ್ತಾರೆ. ಅಮ್ಮಾಜಿಗೆ ನಾನು ನಿಮ್ಮ ಮನೆಗೆ ಬಂದಿದ್ದು ಇಷ್ಟನೇ ಇಲ್ವಾ?